ಡ್ರೈ ಫ್ರೂಟ್ಸ್ ಅಥವಾ ಒಣ ಹಣ್ಣುಗಳು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಒಂದಾದ ಖರ್ಜೂರನ ನಿಯಮಿತವಾಗಿ ಪ್ರತಿದಿನ ತಿನ್ನೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕದ ಭಾನುವಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಖರ್ಜೂರ ಅನೇಕ ಸಮಸ್ಯೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ಇದರಲ್ಲಿ ಏನೆಲ್ಲ ಪೋಷಕಾಂಶ ಇದೆ, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದನ್ನು ಇವತ್ತಿನ ದಿನ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಖರ್ಜೂರದಲ್ಲಿ ನಾರಿನಂಶ, ಪೊಟ್ಯಾಷಿಯಮ್ಮು, ಕಾಪರು, ವಿಟಮಿನ್ ಎ, ವಿಟಮಿನ್ B6, ವಿಟಮಿನ್ ಕೆ, ಈ ರೀತಿ ಅನೇಕ ಪೋಷಕಾಂಶಗಳಿವೆ. ಇದು ನೈಸರ್ಗಿಕವಾಗಿ ಸಿಹಿ ಇರೋದ್ರಿಂದ ತಿನ್ನೋದಕ್ಕೆ ರುಚಿಯಾಗಿರುತ್ತೆ, ದೇಹಕ್ಕೆ ಬೇಕಾದ ಶಕ್ತಿಯನ್ನು ಕೊಡುತ್ತೆ. ನೀವು ಉಪವಾಸ ಮಾಡೋ ದಿನ ಅಥವಾ ಏನಾದರೂ ಎಕ್ಸಸೈಸ್ ಮಾಡುವಾಗ ಅಥವಾ ಸುಮ್ಮನೆ ನಿಮಗೆ ವೀಕ್ ಫೀಲ್ ಆಗ್ತಾ ಇದ್ದರೆ ಒಂದೆರಡು ಖರ್ಜೂರ ತಿಂದು ನೀರು ಕುಡಿದ್ರೆ ತುಂಬ ಹಾಯ್ ಅನಿಸುತ್ತೆ, ಶಕ್ತಿ ಬಂದಂಗೆ ಆಗುತ್ತೆ. ಈ ಖರ್ಜೂರದಲ್ಲಿ ಕ್ಯಾಲ್ಶಿಯಮ್ಮು ಹೇರಳವಾಗಿದೆ. ಒಂದು ಖರ್ಜೂರದಲ್ಲಿ 15 mg ಕ್ಯಾಲ್ಶಿಯಂ ಇದೆ ಅಂತಾರೆ. ಇದು ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಮತ್ತು ಹಲ್ಲಿನ ಆರೋಗ್ಯಕ್ಕೆ ಹಾಗೂ ಈ ಕ್ಯಾಲ್ಶಿಯಂ ಕೊರತೆಯಿಂದ ಬಂದಿರುವಂತಹ ಸಂಧಿವಾತಕ್ಕೆ ಎಲ್ಲ ರಾಮಬಾಣ ಅಂತಲೇ ಹೇಳ್ಬೋದು. ಖರ್ಜೂರದಲ್ಲಿ ಐರನ್ ಕಂಟೆಂಟ್ ಅಂದರೆ ಕಬ್ಬಿಣಾಂಶ ಇರೋದ್ರಿಂದ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅಥವಾ ರಕ್ತದ ಕೊರತೆ ಇದ್ದರೆ ಅದನ್ನು ನೀಗಿಸ್ಕೊಳ್ಳೋದಕ್ಕೆ ಹಾಗೆ ಕೂದಲಿನ ಆರೋಗ್ಯನ ದೃಢಗೊಳಿಸೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಖರ್ಜೂರದಲ್ಲಿ ನಾನು ಆಗಲೇ ಹೇಳ್ದಂಗೆ ನಾರಿನಂಶ ಜಾಸ್ತಿ ಇದೆ, ಹಾಗಾಗಿ ನಮ್ಮ ಜೀರ್ಣಕ್ರಿಯೆಯನ್ನು ಇದು ಉತ್ತಮಗೊಳಿಸುತ್ತೆ. ಅಷ್ಟೇ ಅಲ್ಲ, ನಿಯಮಿತವಾಗಿ ನೀವು ಒಣ ಖರ್ಜೂರ ಅಥವಾ ಖರ್ಜೂರನ ತಿಂತಾ ಇದ್ದರೆ ನಿಮ್ಮಲ್ಲಿರುವಂತಹ ಮಲಬದ್ಧತೆಯ ಸಮಸ್ಯೆ ನಿಧಾನಕ್ಕೆ ಸರಿಯಾಗುತ್ತೆ. ಇನ್ನು ಮಕ್ಕಳು ಏನಾದ್ರು ತಿನ್ನಬೇಕು ಅಂತಿರ್ತಾರೆ, ಅಥವಾ ನಿಮಗೂ ಸಂಜೆ ಅಷ್ಟೊತ್ತಿಗೋ ಮಧ್ಯಾಹ್ನದಷ್ಟೊತ್ತಿಗೋ ಏನೋ ಹಸಿವಾದಂಗೆ ಆಗುತ್ತೆ, ಅಂಥ ಟೈಮಲ್ಲಿ ಜಂಕ್ ಫುಡ್ಡು, ಬಿಸ್ಕೆಟು, ಚಾಕ್ಲೇಟು ಇಂಥದ್ದನ್ನು ತಿನ್ನುವ ಬದಲು ಎರಡೇ ಎರಡು ಖರ್ಜೂರ ತಿಂದರೆ ತುಂಬ ಖುಷಿ ಅನಿಸುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಣ ಖರ್ಜೂರ ಕೆಲವೊಮ್ಮೆ ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಂಥ ಟೈಮಲ್ಲಿ ಅದನ್ನು ಹೀಗೆ ನೀರಲ್ಲಿ ನೆನೆಸಿಟ್ಟು ಸುಲಭವಾಗಿ ನೀವು ತಿನ್ಬೋದು ಅಥವಾ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ಬೋದು. ಇನ್ನು ಹೇಳಬೇಕು ಅಂತಂದರೆ ನನಗೆ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇತ್ತು, ನಿಯಮಿತವಾಗಿ ಖರ್ಜೂರ ತಿನ್ನೋದ್ರಿಂದ ಇವಾಗ ಹಿಮೋಗ್ಲೋಬಿನ್ನು ನಾರ್ಮಲ್ ಲೆವೆಲಿಗೆ ಬಂದಿದೆ. ಅಧಿಕ ರಕ್ತದೊತ್ತಡದ ನಿಯಂತ್ರಣ ಮತ್ತು ಹೃದಯದ ಆರೋಗ್ಯಕ್ಕೆ ಕೂಡ ಈ ಖರ್ಜೂರ ತುಂಬ ಒಳ್ಳೆಯದು. ಇದರಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ, ಜೊತೆಗೆ ಫ್ಯಾಟು ತುಂಬ ಕಡಿಮೆ ಇದೆ. ಹಾಗಾಗಿರೋದ್ರಿಂದ ಆರೋಗ್ಯಕರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ನೀವು ಖರ್ಜೂರ ತಿನ್ನೋದು ತುಂಬ ಒಳ್ಳೆಯದು. ಇನ್ನು ಎಷ್ಟು ತಿನ್ನಬೇಕಪ್ಪ ಅಂತ ಅಂದರೆ ಒಂದು ದಿವಸಕ್ಕೆ 2-6 ಖರ್ಜೂರದವರೆಗೆ ತಿನ್ಬೋದು. ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.